ನಮ್ಮ ಮನೆ ಬಾಗಿಲಿಗೆ ರೈತ ಮನೆ ಬಾಗಿಲಿಗೆ ನೀವು ಓಟ್ ಕೇಳ್ಕೊಂಡು ಬಂದಾಗ ಏನ್ ಹೇಳಿದ್ರಿ ನೀವು? ನಾವು ನಿಮ್ ಪರವಾಗಿದ್ದೀವಿ, ನಾವು ಸಾಲ ಮನ್ನಾ ಮಾಡ್ತೀವಿ, ನಾವು ಪ್ರೋತ್ಸಾಹನ 5 ರೂಪಾಯಿ ಕೊಡ್ತಕ್ಕಂಥದಕ್ಕೆ ಇನ್ನೂ 8 ರೂಪಾಯಿ ಸೇರಿಸಿ 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ನೀವು ಎಲ್ಲಿ 7 ರೂಪಾಯಿ ಎಲ್ಲೋಯ್ತು? ಹಾಗಾದ್ರೆ ಆ 7 ರೂಪಾಯಿ ನಿಮ್ಮ ನಿಮ್ಮ ಜೋಬಿಗೆ ತುಂಬಿಸ್ಕೊಂಡ್ರ ಅಂತ ಹೇಳಿ ಇವತ್ತು ಸುಮಾರು 60 ಲಕ್ಷ 70 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ಬೇಕು ಸರಾಸರಿ ರಾಜ್ಯದಲ್ಲಿ. ಇವತ್ತು 10 ಲಕ್ಷ ಲೀಟರ್ ಸರಾಸರಿ ಕಡಿಮೆ ಆಗಿದೆ ಉತ್ಪಾದನೆಯಲ್ಲಿ. ಹಾಲು ಹಸುಗಳು ಕೊಡಕ್ಕೆ ಅಂತ ಇದಾವೆ. ನಮ್ಗೆ ಕೊಡ್ಬೇಕಂತ ಬಾಕಿ ಮೊತ್ತವನ್ನ ಬಾಕಿ ಬಿಲ್ಲನ್ನ ಕೊಡಿ ಸಿದ್ದರಾಮಯ್ಯ ಅವರೇ. ನಮ್ಗೆ ರೈತರು ಸಂತೃಪ್ತಿಯಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಸಂತೃಪ್ತಿಯಾಗಿ ಪಶುಹಾರವನ್ನ ನೀಡ್ತಾ ಇದ್ರು. ಇವತ್ತು ನಿಮ್ಗೆ ನಮಗೆ ಬರ್ಬೇಕಂತ ಬಿಲ್ಲನ್ನ ಪಾವತಿ ಮಾಡದಿರೋ ಕಾರಣ ನಮಗೂ ಕೂಡ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ. ಇಡೀ ರಾಜ್ಯ ಬರಗಾಲದಲ್ಲಿ ಮುಳುಗಿರ್ತಕ್ಕಂಥದ್ದು ಅಂತ ನೀವೇ ರಿಪೋರ್ಟ್ ಅನ್ನ ಕೊಟ್ಟಿದ್ದೀರಿ. ಆ ರಿಪೋರ್ಟ್ ಕೊಟ್ಟ ನಂತರ 8 ಜಿಲ್ಲೆಗಳ ದುಡ್ಡನ್ನು ರಿಲೀಸ್ ಮಾಡಿದಿರಿ. ಒಂದು ಜಿಲ್ಲೆಯೂ ಕೂಡ ಇದುವರೆಗೂ ಕೂಡ ಬರ ಹಮ್ಮಕ್ಕೆ ರಾಜುಗಳಿಗೆ ಹಸುಗಳಿಗೆ ಪಶುಗಳಿಗೆ ಆಹಾರವನ್ನು ಕೊಡ್ಲಿಕ್ಕೆ ಇದುವರೆಗೂ ಕೂಡ 1 ರೂಪಾಯಿ ದುಡ್ಡನ್ನು ರಿಲೀಸ್ ಮಾಡಿಲ್ಲ ನೀವು. ಇದನ್ನು ರೈತ ಪರವಾಗಿರ್ತಕ್ಕಂಥ ನಿಮ್ಮ ಕಾಳಜಿ. ಆ ಕಾರಣಕ್ಕಾಗಿ ಇವತ್ತು ಸಾಂಕೇತಿಕವಾಗಿ ಹಸುಗಳ ಜೊತೆ ರೈತರು ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಲಕ್ಷ ಲಕ್ಷ ಹಸುಗಳು ಕೂಡ ವಿಧಾನಸೌಧಕ್ಕೆ ಬರ್ತವೆ. ವಿಧಾನಸೌಧದಲ್ಲಿ ಕೂಡ ಕೇಳ್ತೀವಿ ನಾವು, ನಮ್ಗೆ ಬರ್ಬೇಕಾದ ಬಾಕಿ ಬಿಲ್ಲನ್ನ ಕೊಡಿ ಅಂತ ಹೇಳಿ ಕೇಳ್ಬೇಕು, ಕೇಳ್ಬೇಕಾದ ಪರಿಸ್ಥಿತಿ ಬರ್ತದೆ. ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ. ಮೂಗ ಪ್ರಾಣಿಗಳು ಕೂಡ ನಮಗೆ ಬರ್ಬೇಕಾದ ಬಿಲ್ಲನ್ನ ಕೊಡಿ ಅಂತ ಕೇಳ್ತಾ ಇದಾರೆ. ನಿಮ್ಗೆ ಆದ್ರೂ ಕೂಡ ಕಾರಣ ಇಲ್ಲ. ನಿಮ್ಗೆ ಮೂಗ ಪ್ರಾಣಿಗಳಿಗೆ ಮೇವು ಕೊಡ್ಲಿಕ್ಕೆ ನಿಮ್ಗೆ ಅಂತ ದುಡ್ಡು ಇಲ್ವಾ? ರೈತರಿಗೆ 7 ರೂಪಾಯಿ ಸಹಾಯಧನ ಕೊಡ್ಲಿಕ್ಕೂ ನಿಮ್ಮ ದುಡ್ಡು ಇಲ್ವಾ? ಹಾಗಾದ್ರೆ ನಿಮ್ಮ ಕುರ್ಚಿಯಿಂದ ಕೆಳಗಡೆ ಇಳಿರಿ. ನಿಮ್ಮಿಂದ ರೈತರಿಂದ ನಡೆಸಕ್ಕಾಗೋದಿಲ್ಲ ಅನ್ನೋದಾದ್ರೆ ಅಧಿಕಾರವನ್ನ ನೀವು ಕೂಡಲೇ ಅಧಿಕಾರದಿಂದ ಕೆಳಗಡೆ ಇಳಿಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇದೀವಿ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಉತ್ತರ ಜಿಲ್ಲೆಯ ಮತ್ತು ಮಾಜಿ ಉಪಮಹಾಪೌರರು ಆದಂತ ಹರೀಶ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ